ರಾಸ್ಬರಿ ಹುಳ. ಬಹಳ ಹಿಂದೆ ರೋಸೆನ್ಬರ್ಗ್ನ ಸಿಂಪಲ್ ಪಟ್ಟಣದಲ್ಲಿ ಸಣ್ಣ ಮನೆಯಲ್ಲಿ 4 ಜನರ ಕುಟುಂಬ ವಾಸಿಸುತ್ತಿತ್ತು. ಅನ್ನ ಹಾಗೂ ಆಕೆಯ 3 ಮಕ್ಕಳಾದ ಎಡ್ವರ್ಡ್, ಕ್ಲೋಯಿ ಹಾಗೂ ಜೋಯಿ ಅವರು ರಾಸ್ಬೆರಿಯನ್ನು ಬಳಸಿ ಮುರಬ್ಬ ಫಲಪಾಕಗಳನ್ನು ಮಾಡುತ್ತಿದ್ದರು. ಇದು ಪಟ್ಟಣದ ಮುಖ್ಯ ಆಹಾರವಾಗಿತ್ತು ರಾಸ್ಬೆರಿ. ಬನ್ನಿ ಮಕ್ಕಳೇ, ತಿಂಡಿ ತಯಾರಿದೆ, ಬರುತ್ತೇವೆ. ಎಡ್ವರ್ಡ್ ನಿಲ್ಲಿಸು. ನಂಗೆ ಗೊತ್ತಾಯ್ತು, ನಿಮ್ಮ ತಿಂಡಿಯನ್ನು ತಿನ್ನಿ ಹುಡುಗ್ರೆ. ಎಡ್ವರ್ಡ್ ತಂಗಿಯ ಜೊತೆ ಹುಡುಗಾಟಿಗೆ ನಿಲ್ಲಿಸು. ಅವರೆಲ್ಲ ತಮ್ಮ ತಿಂಡಿಯನ್ನು ತಿನ್ನುತ್ತಿರುವಾಗ ಕ್ಲೋಯಿ ಜೋರಾಗಿ ಚೀರಿದಳು. ಅದೇನಿದು? ಅದೊಂದು ಹುಳ. ಅದೆಲ್ಲಿಂದ ಬಂದಿತು? ಅದು ರಾಸ್ಬೆರಿ ಮೇಲಿತ್ತು, ದೊಡ್ಡದು. ಕೊಲ್ಲದನ್ನು? ಇಲ್ಲ, ನಾನದನ್ನು ಕೊಲ್ಲುತ್ತೇನೆ. ಸರಿ ಎಡ್ವರ್ಡ್, ಬೇಡ, ಹಾಗೆ ಮಾಡ್ಬೇಡ. ಮತ್ತೆ ಕ್ಲೋಯಿ, ಯಾಕೆ ಇಷ್ಟೊಂದು ರಂಪಾಟ ಮಾಡ್ತಾ ಇದ್ದೀಯಾ? ಒಂದು ಸಣ್ಣ ಹುಳಕ್ಕಾಗಿ ಸುಮ್ನೆ ಹೋದಿ ಬಿಡು. ಕ್ಲೋಯಿ ರಾಸ್ಬೆರಿ ಎಲೆ ತೆಗೆದುಕೊಂಡು ಎಚ್ಚರಿಕೆಯಿಂದ ಹುಳುವನ್ನು ಅದರ ಮೇಲೆ ಎಳೆದಳು. ಹೊರಗೆ ಅಂಗಳದಲ್ಲಿ ಬಿಟ್ಟಳು. ಜೋಯಿ ಆಕೆಗೆ ಹುಳುವನ್ನು ಸುರಕ್ಷಿತ ಜಾಗದಲ್ಲಿ ಬಿಡಲು ಜೊತೆಗೆ ಹೋದಳು. ಕ್ಲೋಯಿ ನೋಡಿಲ್ಲಿ, ಒಂದು ಸಣ್ಣ ಗುಬ್ಬಿ. ನಾವಿಲ್ಲಿ ಈ ಸಣ್ಣ ಹುಳುವನ್ನು ಇಲ್ಲಿ ಇಟ್ಟು ಬಿಟ್ಟರೆ ಗುಬ್ಬಿ ಅದನ್ನು ನೋಡುವಷ್ಟರಲ್ಲಿ ತಿಂದು ಬಿಡುತ್ತದೆ. ಬಾ ಅರಣ್ಯಕ್ಕೆ ಹೋಗೋಣ, ಅದನ್ನು ಅಲ್ಲೇ ಇಡೋಣ. ಹುಡುಗಿಯರು ಅರಣ್ಯಕ್ಕೆ ಹೋದರು. ಅಲ್ಲಿ ಸಣ್ಣ ರಾಸ್ಬೆರಿ ಪೊದೆಯನ್ನು ಹುಡುಕಿದರು. ಮತ್ತಲ್ಲಿ ಸಣ್ಣ ಹುಳುವನ್ನು ಬಿಟ್ಟರು. ಇದು ಯೋಗ್ಯವಾದ ಜಾಗವಾಗಿದೆ ಹುಳಕ್ಕೆ. ಅದೆಷ್ಟು ಅದೃಷ್ಟಶಾಲಿಯಾಗಿದೆ, ಕೆಂಪು ಚಪ್ಪರದ ಕೆಳಗಿರುತ್ತದೆ, ಸುತ್ತಲೂ ಎಷ್ಟೊಂದು ಸುಂದರವಾದ ಗಿಡಗಳು ಹೂಗಳಿವೆ. ಅವರು ಮರಳಿ ಮನೆಗೆ ಬಂದರು. ಆ ರಾತ್ರಿ ಅವರೆಲ್ಲರೂ ಊಟಕ್ಕೆ ಕುಳಿತಿದ್ದರು. ಮತ್ತವರು ರುಚಿಯಾದ ರೊಟ್ಟಿ ಮತ್ತು ರಾಸ್ಬೆರಿ ಕೆನೆಯನ್ನು ಹೊಟ್ಟೆ ತುಂಬಾ ತಿಂದು ತೇಗಿದರು. ಅವರು ರಾಸ್ಬೆರಿಯೆಲ್ಲ ಮುಗಿಯುವವರೆಗೆ ತಿಂದರು. ಮತ್ತೆ ಎಲ್ಲರೂ ಬಾಯಿ ಚಪ್ಪರಿಸಿ ತಿಂದರು. ನಾವೆಲ್ಲ ರಾಸ್ಬೆರಿನ ತಿಂದಿವಿ. ಈಗ ಚಳಿಗಾಲದಲ್ಲಿ ತಿನ್ನುವುದಕ್ಕೆ ಎಳ್ಳಷ್ಟು ಉಳಿಯಲಿಲ್ಲ. ಜೋಯಿ ಮತ್ತೆ ನಾನು ನಾಳೆ ಅಡವಿಗೆ ಹೋಗಿ ಇನ್ನೂ ಸ್ವಲ್ಪ ರಾಸ್ಬೆರಿ ತರಬೇಕೇನೆ. ಅವ್ವ ತುಂಬಾ ಒಳ್ಳೇದು, ನೆನ್ಪಿರ್ಲಿ, ಒಳ್ಳೆವನ್ನೇ ಆರಿಸಿ ತೆಗೆದುಕೊಂಡು ಬಾ. ಆಗ್ಲಿ ಅವ್ವ. ಮರುದಿನ ಕ್ಲೋಯಿ ಹಾಗೂ ಜೋಯಿ ತಯಾರಾದರು ಅಡವಿಗೆ ಹೋಗಿ ಒಳ್ಳೆ ರಸಭರಿತ ರಾಸ್ಬೆರಿಯನ್ನು ತರುವುದಕ್ಕೆ. ಕ್ಲೋಯಿ ನೀಲಿ ತಟ್ಟೆಯನ್ನು, ಜೋಯಿ ಹಳದಿ ತಟ್ಟೆಯನ್ನು ತೆಗೆದುಕೊಂಡು ಹೋದರು. ಜೋಪಾನ ಹೋಗಿ ಬರ್ರಿ, ಮತ್ತೆ ಸೂರ್ಯ ಮುಳುಗೋ ಮೊದಲೇ ಮನೆಗೆ ಬರಬೇಕು. ಒತ್ತು ಮುಳುಗಿದ ಮೇಲೆ ಅಡವಿಯಲ್ಲಿ ಸುರಕ್ಷತೆ ಇರೋದಿಲ್ಲ. ರಾಸ್ಬೆರಿ ಹುಳಿಗೆ ನಾ ಕೇಳಿದಂತೆ ಹೇಳಿ ಹೇಳಿ ಅದಕ್ಕೆ ಮುಂದಿನ ಬಾರಿ ನಾನು ಬರುತ್ತೇನೆಂದು, ನಾನು ಅದನ್ನು ತಿನ್ನುತ್ತೇನೆಂದು. ಮತ್ತೆ ಕ್ಲೋಯಿ ಜೋಯಿ ಅಡವಿಗೆ ಹೋದರು. ಬಿದ್ದ ಗಿಡಗಳನ್ನು ಪೊದೆಗಳನ್ನು ಹಾರಿ ದಾಟುತ್ತಿದ್ದರು. ಗಿಡದ ಕೊಲ್ಲೆಗೆ ಇಳಿಬಿದ್ದ ಸಿಹಿಯಾದ ರಸ ತುಂಬಿದ ಹಣ್ಣುಗಳನ್ನು ಹರಿದುಕೊಳ್ಳುತ್ತಿದ್ದರು. ಅಡವಿಯಲ್ಲಿ ರಾಸ್ಬೆರಿ ಪೊದೆಗಳನ್ನು ಹುಡುಕುತ್ತಿದ್ದರು. ಹೀಗೆ ಹುಡುಕುತ್ತಾ ಅರಣ್ಯದ ಒಂದು ಭಾಗದಲ್ಲಿ ಎಲ್ಲ ಕಡೆಗೆ ಬೆರಿಯ ಗಿಡಗಳಿದ್ದ ಜಾಗಕ್ಕೆ ಬಂದರು. ಅಲ್ಲಿ ಬೇರೆ ಬೇರೆ ಪ್ರಕಾರದ ಬೆರಿಗಳಿದ್ದವು, ಆದರೆ ರಾಸ್ಬೆರಿ ಮಾತ್ರ ಇರಲಿಲ್ಲ. ಅವರು ರಾಸ್ಬೆರಿಯ ಪೊದೆಗಳನ್ನು ಹುಡುಕುತ್ತಾ ಅರಣ್ಯದಲ್ಲಿ ಮುಂದೆ ಸಾಗಿದರು. ಕೊನೆಗೆ ದೊಡ್ಡ ಬಯಲು ಪ್ರದೇಶಕ್ಕೆ ಬಂದರು. ಅಲ್ಲಿ ಎಲ್ಲಾ ಕಡೆಗೆ ರಾಸ್ಬೆರಿಯ ಗಿಡಗಳು ಇದ್ದವು. ಕಣ್ಣಿಗೆ ಕಾಣುವವರೆಗೆ ಬಾಯಲ್ಲಿ ನೀರು ಬರುವಂತೆ ಹಣ್ಣುಗಳು ಗಿಡದ ತುಂಬೆಲ್ಲಾ ತುಂಬಿದ್ದವು. ಇದನ್ನು ನಂಬುವುದಕ್ಕೆ ಸಾಧ್ಯವಿಲ್ಲ, ಎಷ್ಟೊಂದು ಅಂದವಾದ ಕೆಂಪು ರಾಸ್ಬೆರಿ ಪೊದೆಗಳಿವೆ ಎಲ್ಲಾ ಕಡೆಗೆ. ಎಲ್ಲ ಪೊದೆಗಳಲ್ಲಿ ಒಳ್ಳೆ ಕೆಂಪಾದ ರಾಸ್ಬೆರಿ ಹಣ್ಣುಗಳಿದ್ದವು. ಆ ಇಬ್ಬರು ಸಣ್ಣವರು ಎಂದೆಂದೂ ನೋಡದಂತಹವು ಇದ್ದವು. ಇಬ್ಬರು ತೃಪ್ತಿಯಿಂದ ರಸ ತುಂಬಿದ ಕೆಂಪು ರಾಸ್ಬೆರಿಯನ್ನು ಹರಿದುಕೊಂಡರು. ಕೆಲ ಸಮಯದಲ್ಲಿ ಅವರ ಪುಟ್ಟಿಗಳು ತುಂಬಿದವು. ನಾವೀಗ ಈ ಪುಟ್ಟಿಗಳನ್ನು ಮನೆಗೆ ಒಯ್ಯೋಣ. ಇಲ್ಲ ನಿಲ್ಲು, ಹೋಗುವ ಮೊದಲು ನಾವು ಇನ್ನೂ ಸ್ವಲ್ಪ ಹರಿದುಕೊಳ್ಳೋಣ. ಮತ್ತಷ್ಟು ರಸ ತುಂಬಿದ ರಾಸ್ಬೆರಿಗಳನ್ನು ತಮ್ಮ ಅಂಗಿಯ ಬೊಕ್ಕಣಗಳಲ್ಲಿ ತುಂಬಿಕೊಂಡರು. ಮತ್ತೆ ಮನೆಗೆ ಹೋಗಲು ತಯಾರಾದರು. ಇಬ್ಬರೂ ಹುಡುಗಿಯರು ಒಂದು ಕೈಯಲ್ಲಿ ಪುಟ್ಟಿಯನ್ನು ಇನ್ನೊಂದು ಕೈಯಲ್ಲಿ ಅಂಗಿಯನ್ನು ಹಿಡಿದುಕೊಂಡು ಮನೆಯ ಕಡೆಗೆ ನಡೆದರು. ಕ್ಲೋಯಿ ಹಾಗೂ ಜೋಯಿ ನಡೆಯುತ್ತಾ ನಡೆಯುತ್ತಾ ತಮ್ಮ ದಾರಿಯನ್ನು ತಪ್ಪಿಸಿಕೊಂಡರು. ಅವರೆಂದು ಈ ಮೊದಲು ಇಷ್ಟೊಂದು ದೂರ ಅರಣ್ಯಕ್ಕೆ ಬಂದಿರಲಿಲ್ಲ. ಅವರಿಗೆ ಯಾವುದೇ ದಾರಿ ಕಾಲ್ದಾರಿ ಮನೆಗೆ ಹೋಗುವುದಕ್ಕೆ ಸಿಗಲಿಲ್ಲ. ಮತ್ತಿದು ಅವರಿಗೆ ಕಷ್ಟವಾಯಿತು. ಸೂರ್ಯ ಮುಳುಗುವುದಕ್ಕೆ ಶುರುವಾಗಿದ್ದ. ಗಿಡಗಳ ನೆರಳು ಉದ್ದವಾಗುತ್ತಿದ್ದವು. ಹಕ್ಕಿಗಳು ತಮ್ಮ ತಮ್ಮ ಗೂಡುಗಳಿಗೆ ಮರಳುತ್ತಿದ್ದವು. ಕತ್ತಲೆ ಆಗುವ ಮೊದಲೇ ನನಗೆ ಸ್ವಲ್ಪ ಚಿಂತೆ ಆಗ್ತಿದೆ. ನಾವೀಗ ಎಲ್ಲಿದ್ದೇವೆ ಗೊತ್ತಾಗ್ತಾ ಇಲ್ಲ. ಚಿಂತಿಸಬೇಡ ಜೋಯಿ, ಕರೆಯಲ್ಲ, ನಾವೀಗ ಅಡವಿಯ ಅಂಚಿನಲ್ಲಿದ್ದೇವೆ. ಚಿಮಣಿಗಳಿಂದ ಹೊಗೆ ಬರ್ತಾ ಇದೆ, ಆದಷ್ಟು ಬೇಗ ಮನೆಗೆ ಹೋಗ್ತೀವಿ. ಅಡವಿಯಲ್ಲಿ ಅವರು ಹಾಗೆ ಹೋಗುತ್ತಿದ್ದರು. ಕತ್ತಲೆಯಾಯಿತು. ಅವರೀಗ ತೀರಾ ಹೆದರಿಕೊಂಡರು. ಅವರು ನಡೆಯುತ್ತಾ ಮುಂದೆ ಹೋಗುತ್ತಿರುವಾಗ ಒಮ್ಮೆಲೆ ಸಣ್ಣ ಯಕ್ಷಿ ತಮ್ಮ ಮುಂದೆ ಹಾರುವುದನ್ನು ಕೇಳಿದರು. ಅವರಿಬ್ಬರಿಗೂ ಹೊಟ್ಟೆ ರುಮ್ ಎಂದಿತು.
ಬಂತು ಯಕ್ಷಿ. ಶರಣು, ಯಕ್ಷಿ ತನ್ನ ಹಿಂಬಾಲಿಸುವಂತೆ ಸನ್ನೆ ಮಾಡಿತು. ಅದು ಸ್ವಲ್ಪ ಮುಂದೆ ಹಾರಿತು. ಹಿಂದಕ್ಕೆ ನೋಡುತ್ತಾ ಅವರ ಕಡೆಗೆ ಅವರಿಗಾಗಿ ದಾರಿ ನೋಡುತ್ತಾ ಆಗಲೇ ಗುಣಗಾಟ ಕೇಳಿ ಬಂದಿತು ಅರಣ್ಯದ ಅವರ ಹಿಂದಿನಿಂದ. ಹುಡುಗಿಯರು ಯಕ್ಷಿಯ ಹಿಂಬಾಲಿಸಲು ದೌಡಾಯಿಸಿದರು. ಯಕ್ಷಿ ಅವರನ್ನು ವಿಶಾಲ ಬಯಲಿಗೆ ಪೊದೆಗಳಿದ್ದ ಜಾಗಕ್ಕೆ ತಂದು ಬಿಟ್ಟು ಗಾಳಿಯಲ್ಲಿ ಮಾಯವಾಯಿತು. ನಾವೆಲ್ಲಿದ್ದೀವಿ ಈಗ? ಗದ್ಗತ್ತಲೆ, ನನಗೇನು ಕಾಣ್ತಿಲ್ಲ. ನಿಲ್ಲು, ನಾವಿಲ್ಲಿದ್ದೇವೆ ಎಂದು ನನಗೆ ಗೊತ್ತು. ನಾವೀಗ ಮತ್ತೆ ರಾಸ್ಬೆರಿ ಅಡವಿಗೆ ಬಂದಿದ್ದೇವೆ. ಜೋಯ್ ಹಾಗೂ ಕ್ಲೋಯ್ ದಿನವಿಡೀ ನಡೆಯುತ್ತಾ ದಣಿದಿದ್ದರು. ಅಳುವುದಕ್ಕೆ ಪ್ರಾರಂಭಿಸಿದರು. ಹುಲ್ಲಿನ ಮೇಲೆ ಕುಸಿದರು. ನನಗೆ ತೆಗಿಲಾಗಿದೆ, ಹಸಿವೆ ಆಗಿದೆ. ನನಗನಿಸುತ್ತೆ ನನ್ನ ಬಳಿ ರೊಟ್ಟಿ ಇದ್ದರೆ ತಿನ್ನುತ್ತಿದ್ದೆ ಈಗ. ಆಕೆ ಹೇಳಿದ ಕೂಡಲೇ ಆಕೆಯ ಕೈಯಲ್ಲಿ ಏನೋ ಇದ್ದಂತೆ ಅನಿಸಿತು. ಇದೆಂತ ಪವಾಡ, ನನ್ನ ಕೈಯಲ್ಲಿ ಬ್ರೆಡ್ ಇದೆ, ನನ್ನ ಕೈಯಲ್ಲೂ ಇದೆ, ನನ್ನ ಕೈಯಲ್ಲಿ ಒಂದು ಗ್ಲಾಸ್ ಹಾಲು ಕೂಡ ಇದ್ರೆ ಒಳ್ಳೆಯದು. ಆಕೆ ತನ್ನ ಮಾತನ್ನು ಪೂರ್ತಿ ಮುಗಿಸಿರಲಿಲ್ಲ. ಸಣ್ಣ ಕೈಯಲ್ಲಿ ಏನೋ ಹಿಡಿದಂತೆ ಅನಿಸಿತು. ಜೋಯ್ ಜೋಯ್, ನನ್ನ ಕೈಯಲ್ಲಿ ಒಂದು ಬಾಟಲ್ ಹಾಲಿದೆ, ಇದೊಂದು ಬೋಡಿ, ನನ್ನ ಕೈಯಲ್ಲೂ ಸಹ ಇದೆ. ನನಗೆ ನಂಬಿಕೆ ಇದೆ, ನಮಗೆ ದಾರಿ ತೋರಿಸಿದ ಯಕ್ಷಿಯ ಕೆಲಸ ಇದಾಗಿದೆ. ಮತ್ತೆ ಹುಡುಗಿಯರು ತಿಂದು ಹಾಲನ್ನು ಕುಡಿದರು ಹೊಟ್ಟೆ ತುಂಬುವವರೆಗೆ. ನಮಗೊಂದು ಒಳ್ಳೆ ಜಾಗ ಸಿಗ್ಬೇಕು ಮಲಗೋದಕ್ಕೆ, ಹಾಗೆ ಅಂದ ಕೂಡಲೇ ಅವರು ತಮ್ಮ ಮಗ್ಗಲಲ್ಲಿ ಒಂದು ಮೃದುವಾದ ಹಾಸಿಗೆ ಕಂಡು ಬಂದಿತು. ಅದರ ಮೇಲೆ ಮಲಗಿದರು. ಕ್ಲೋಯಿ ಮತ್ತು ಜೋಯಿ ಹೊದ್ದುಕೊಂಡು ರಾತ್ರಿಡೀ ಗಡದ್ದಾಗಿ ಮಲಗಿದರು. ಮರುದಿನ ಮುಂಜಾನೆ ಕ್ಲೋಯಿ ಎದ್ದಳು. ಸೂರ್ಯ ಚುರುಕಾಗಿದ್ದ. ಅವರ ಸುತ್ತಲೂ ರಮಣೀಯ ಹಸಿರು ಗಿಡ ಮರಗಳು ಇದ್ದವು. ಬೇಸಿಗೆಯಲ್ಲಿ ಹಕ್ಕಿಗಳು ಹಾರುತ್ತಿದ್ದವು. ಚಿಲಿಪಿಲಿ ನಾದ ಮಧುರವಾಗಿತ್ತು. ಎಷ್ಟೊಂದು ಚಂದವಾಗಿದೆ ಇದು. ಇಲ್ಲಿ ಮಲಗುವುದಕ್ಕೆ ಅರಣ್ಯದ ನಡುವೆ ಅಂದವಾದ ರಾಸ್ಬೆರಿ ಪೊದೆಗಳು ಸುತ್ತಲೂ ಇವೆ. ಕ್ಲೋಯಿ, ಎದ್ದೇಳು. ಅವರು ಪರಸ್ಪರ ಬೆರಗಿನಿಂದ ನೋಡಿದರು. ಅಡವಿಯಲ್ಲಿ ಮಲಗಿದ್ದೇವೆಂದು ಅರಿವಾಯಿತು. ಅವರು ಹಾಸಿಗೆ ನೋಡಿದರು. ಅದರ ಮೇಲೆ ಮಲಗಿದ್ದನ್ನು ನಯವಾದ ಅಗಸಿ ದಂಟುಗಳಿಂದ ಮಾಡಿದ್ದು, ಮತ್ತದರ ಮೇಲೆ ಎಲೆಗಳು ಮತ್ತೆ ಮೃದುವಾದ ಪಾಚಿಯ ಗಾದಿ. ಇದೇನು ಕನಸ? ಯಾಕೆಂದ್ರೆ ಈಗಲೂ ಕನಸಿಸುತ್ತದೆ. ಕರೆವಂದ್ರ ಚೂಟು ಅಂತ ಹೇಳಿದಲ್ಲ ನಾನು ನಿನಗೆ. ಸರಿ, ಈಗ ಗೊತ್ತಾಗ್ತಲ್ಲ ನಿನಗೆ ಕನಸಲ್ಲಂತ. ಒಳ್ಳೆ ಯಕ್ಷಿ ಎಲ್ಲಿದ್ದಾಳೆಂದು ಬೆರಗಾಗ್ತಿದೆ. ಅದು ತುಂಬಾ ದಯೆ ತೋರಿತ್ತು ನಮ್ಗೆ. ಆಗಲೇ ಮಿಂಚು ಹೊಡೆದಂತಾಗಿ ಗಾಳಿಯಲ್ಲಿ ಅವರೆದುರಿಗೆ ಮತ್ತೆ ಅಲ್ಲಿ ಯಕ್ಷಿ ಇದ್ದಳು. ಅವರ ಮುಂದೆ ತೇಲುತ್ತಾ ನಗುತ್ತಾ ಕೈ ಬೀಸಿತು ಅವರಿಗೆ. ಓ ಶರಣು, ನಿಮ್ಗೆ ನೀವು ಎಷ್ಟೊಂದು ದಯಾಮೂರ್ತಿ ಆಗಿದ್ದೀರಾ. ಆಗಲ್ಲಿ ಓರುವ ಮುದುಕ ರಾಸ್ಬೆರಿ ಪೊದೆಗಳ ಹಿಂದಿನಿಂದ ಗತ್ತಿನ ಬಿಳಿಯ ಕೋಟು ಕೆಂಪು ಟೊಪ್ಪಿಗೆ ಹಾಕಿಕೊಂಡು ಅವರ ಕಡೆಗೆ ಕುಂಟುತ್ತಾ ಬಂದನು. ಆತನ ಕೈಯಲ್ಲಿ ಒಂದು ಕೋಲಿತ್ತು. ಅದರಲ್ಲಿ ಕೆಂಪು ಹರಳಿನ ರಾಸ್ಬೆರಿ ಇತ್ತು. ಅದು ಬೆಳಕಿನಲ್ಲಿ ರತ್ನದಂತೆ ಹೊಳೆಯುತ್ತಿತ್ತು. ನೀವು ಸೆರಾಫಿನಾಳನ್ನು ಭೇಟಿಯಾದ್ರಿ, ಈಗ ನನ್ನ ಗುರುತನ್ನು ಮಾಡಿಕೊಡುತ್ತೇನೆ. ನಾನು ಅರಸ ರೂಬಸ್, ರಾಸ್ಬೆರಿಗಳ ಅರಸ. ರಾಸ್ಬೆರಿ ಪೊದೆಗಳ ರಾಜ್ಯವನ್ನು ಆಳುತ್ತೇನೆ. ಮತ್ತೆ ನಾನಿಲ್ಲಿ ಸಾವಿರಾರು ವರ್ಷಗಳಿಂದ ವಾಸಿಸುತ್ತಿದ್ದೇನೆ. ನಾನು ಸೆರಾಫಿನಳನ್ನು ಕ್ರೂರ ಮೃಗಗಳಿಂದ ರಕ್ಷಿಸುವುದಕ್ಕೆ ನಿಮ್ಮಲ್ಲಿಗೆ ಕಳಿಸಿದ್ದೆ. ಮುಖದ ಮೇಲಿನ ಕಲೆಯಿಂದ ನಿಮ್ಮನ್ನು ರಾತ್ರಿಯಲ್ಲಿ ಬೆದರಿಸಲು ಇಷ್ಟವಿರಲಿಲ್ಲ. ಹುಡುಗಿಯರಿಗೆ ದಿಗಿಲಾಯಿತು ರಾಸ್ಬೆರಿ ಅರಸನ ಉಪಾಯದಿಂದ. ಅವರು ನಗುಮುಖದಿಂದ ಅರಸ ಹೇಳುವುದನ್ನು ಕೇಳಿಸಿಕೊಂಡರು. ನನಗೆ ಮೂಲ ವಸ್ತುಗಳ ಆತ್ಮದಿಂದ ಶಾಪವಿತ್ತು ಅರಾಮೋಸ್. ಅವರು ಪೃಥ್ವಿಯನ್ನು ಆಳಿದರು. ಗಾಳಿ, ನೀರು ಹಾಗೂ ಅಗ್ನಿ, ಅವು ಪ್ರತಿಯೊಂದು 100 ವರ್ಷ. ನಾನು ಬೇಧ್ಯ ರಾಸ್ಬೆರಿ ಹುಳು ಆಗಬೇಕೆಂದು. ಇದು ಆತನಿಂದ ಕಲಿತದ್ದು. ಕೊಡುಗೆಗೆ ಬೆಲೆಯನ್ನು ಕೊಡಬೇಕೆಂದು. ನನಗೆ ಒಲುಮೆಯಿಂದ ಕೊಟ್ಟದ್ದು ಅಮರ ಆಗುವುದಕ್ಕೆ. ಅರಸ ಹೇಗೆ ರಾಸ್ಬೆರಿ ಹುಳು ಆದ ಅನ್ನುವುದನ್ನು, ಮತ್ತದು ಹೇಗೆ ರಾಸ್ಬೆರಿಯ ಜೊತೆಗೆ ಕ್ಲೋಯಿಯ ತಾಟಿನಲ್ಲಿ ಬಂದಿತು ಅನ್ನುವುದನ್ನು ಹುಡುಗಿಯರಿಗೆ ತಿಳಿಸಿ ಹೇಳಿದನು. ನನ್ನ ತಿನ್ನಬಹುದಿತ್ತು, ತುಳಿಯಬಹುದಿತ್ತು. ನೀವಿಬ್ಬರೂ ಇಲ್ಲದಿದ್ದರೆ ನೀವು ನನ್ನ ಕಾಪಾಡಿದಿರಿ. ನನ್ನ ಎಲೆಯ ಮೇಲೆ ಹಿಡಿದುಕೊಂಡಾಗ ನಾನು ಕಾಲನ್ನು ತಿರುಗಿಸಿಕೊಂಡೆ. ಅದಕ್ಕೆ ಕುಂಟುತ್ತಿದ್ದೇನೆ. ನಾನು ಪೊದೆಗಳ ಕೆಳಗಿದ್ದೆ ಸೂರ್ಯ ಮುಳುಗುವವರೆಗೆ. ಮತ್ತೆ ನಾನು ಯಾವಾಗ ಸಾಮಾನ್ಯ ರೂಪಕ್ಕೆ ಬಂದೆ ನಿಮ್ಮನ್ನು ಹುಡುಕಿದೆ. ನಿಮಗೆ ಧನ್ಯವಾದಗಳನ್ನು ಹೇಳುವುದಕ್ಕೆ, ನನ್ನ ಉಳಿಸಿದ್ದಕ್ಕೆ, ಮತ್ತೆ ತೋರಿದ ಕರುಣೆಗೆ, ಕೊಡುಗೆ ಕೊಡುವುದಕ್ಕೆ, ಮತ್ತೆ ನಿಮ್ಮನ್ನು ನನ್ನ ರಾಜ್ಯದಲ್ಲಿ ನೋಡಿದೆ. ನಿಮ್ಮ ಬಳಿಗೆ ಬಂದು ಧನ್ಯವಾದ ಹೇಳಬೇಕೆಂದು ನಿಮ್ಮನ್ನು ಹೆದರಿಸದೆ.
ಅರಸ ಹೇಳಿದ, ನಿಮ್ಮೊಂದಿಗೆ ಸೆರಾಫಿನಾ ಬರುತ್ತಾಳೆ, ನಿಮಗೆ ದಾರಿಯನ್ನು ತೋರಿಸುವುದಕ್ಕೆ, ನಿಮ್ಮ ಮನೆ ತನಕ ಸುರಕ್ಷಿತವಾಗಿ ತಲುಪಿಸುವುದಕ್ಕೆ. ತುಂಬಾ ಧನ್ಯವಾದಗಳು ನಮ್ಮನ್ನು ಸುರಕ್ಷಿತವಾಗಿ ಕಾಪಾಡಿದ್ದಕ್ಕೆ. ನೀವು ತೋರಿದ ಕರುಣೆಯ ಮುಂದೆ ಏನೂ ಅಲ್ಲ. ನೀವು ಮನೆಗೆ ಹೋದ ಮೇಲೆ ನಿಮಗಾಗಿ ಕಾಣಿಕೆ ಬರುತ್ತದೆ, ನೋಡ್ತೀರಿ. ಮತ್ತೆ ಎಡ್ವರ್ಡ್ಗೂ ಹೇಳಿ, ಮುಂದಿನ ಸಲ ನೋಡಿದರೆ ನಾನು ತಿಂದು ಬಿಡುತ್ತೇನೆಂದು. ದಯವಿಟ್ಟು ಹಾಗೆ ಮಾಡಬೇಡಿ, ದಯಮಾಡಿ ಆತನನ್ನು ಕ್ಷಮಿಸಿಬಿಡಿ. ಚಿಂತಿಸಬೇಡಿ, ಆತನನ್ನು ಕ್ಷಮಿಸಿದ್ದೇನೆ. ಸೇಡು ತೀರಿಸಿಕೊಳ್ಳುವುದು ಎಂದೂ ಸರಿಯಲ್ಲ. ತೊಂದರೆ ತಪ್ಪಿತೆಂದು ಉಸಿರು ಬಿಟ್ಟು ಅರಸನನ್ನು ಅಪ್ಪಿಕೊಂಡರು ಹುಡುಗಿಯರು. ಹೋಗಿ ಬನ್ನಿ ನನ್ನ ಪುಟ್ಟ ದಯಾಳುಗಳೇ, ಯಾವಾಗಲೂ ದಯೆ ಕರುಣೆಯುಳ್ಳವರಾಗಿರಿ. ಹುಡುಗಿಯರಿಬ್ಬರು ತಮ್ಮ ತಟ್ಟೆಯನ್ನು ತೆಗೆದುಕೊಂಡು ಸೆರಾಫಿನಾ ಜೊತೆ ಕಾಡಿನಲ್ಲಿ ಮನೆಗೆ ಮರಳಿದರು. ಹುಡುಗಿಯರು ಮನೆ ಮುಟ್ಟಿದ ಕೂಡಲೇ ಸೆರಾಫಿನಾ ಬರುತ್ತೇನೆಂದು ಹೇಳಿ ಮಾಯವಾದಳು. ಅವರು ಮನೆಗೆ ಬಂದ ಕೂಡಲೇ ಮನೆಯಲ್ಲಿ ಹಿಗ್ಗಿನ ವಾತಾವರಣವಿತ್ತು. ನನಗೆ ಹಿಗ್ಗಾಯಿತು, ನೀವು ಚೆನ್ನಾಗಿದ್ದಿದ್ದು ನೋಡಿ. ರಾತ್ರಿ ಎಲ್ಲಿದ್ದೀರಿ ನೀವು? ನಾನು ಹೇಳಿರಲಿಲ್ಲ ಕಾಡು ರಾತ್ರಿಯಲ್ಲಿ ಸುರಕ್ಷಿತವಲ್ಲವೆಂದು. ಹುಡುಗಿಯರು ಎಲ್ಲವನ್ನೂ ತಮ್ಮ ತಾಯಿಗೆ ವಿವರಿಸಿ ಹೇಳಿದರು. ಎಡ್ವರ್ಡ್ ಅರಸ ರೂಬಸ್ ಮೋಡಿಗೆ ಈಡಾದ ದೇಶದ ಬಗ್ಗೆ ಹೇಳಿದ. ನೀವಿಬ್ಬರು ಸುರಕ್ಷಿತವಾಗಿ ಹಿಂತಿರುಗಿ ಬಂದಿರಿ, ಅಷ್ಟೇ ಸಂತೋಷ ನನಗೆ. ಈಗಾಗಲೇ ಮುದುಕ ಒಬ್ಬ ಬಂದು ನಿಮಗಾಗಿ ಇದನ್ನು ಬಿಟ್ಟು ಹೋಗಿದ್ದಾನೆ. ಅವರು ಪುಟ್ಟಿಯನ್ನು ನೋಡಿದರು. ಅದರಲ್ಲಿ ಎರಡು ಚಂದಾದ ತೋಡೆಗಳಿದ್ದವು. ಕೆಂಪು ಹೊಳೆಯುವ ಹರಳುಗಳ ರಾಸ್ಬರಿ ಆಕಾರದವು. ವಾವ್, ಇವು ಎಷ್ಟೊಂದು ಚೆಂದಾಗಿದ್ದಾವೆ. ಎಡ್ವರ್ಡ್, ನಿನಗೂ ಏನೋ ಇದೆ ನೋಡು. ಅದೊಂದು ಪದಕದ ಕೊಂಡಿ ರಾಸ್ಬರಿ ಹುಳದ ಆಕಾರದ್ದು. ಎಡ್ವರ್ಡ್ಗೆ ನಾಚಿಕೆಯಾಯಿತು. ಆತನಿಗೆ ಅರ್ಥವಾಯಿತು ಅದರ ಅರ್ಥ. ಎಂದಿಗೂ ಇನ್ನೊಬ್ಬರಿಗೆ ನಷ್ಟವನ್ನು ಮಾಡಬಾರದು, ಸದಾ ಕರುಣೆ ಉಳ್ಳವರಾಗಿರಬೇಕೆಂದು. ಎಷ್ಟೊಂದು ಸುಂದರವಾಗಿದೆ. ನಾನೀಗ ಊಟದ ತಯಾರಿ ಮಾಡುತ್ತೇನೆ, ನೀವೆಲ್ಲರೂ ಊಟದ ಉಡುಪನ್ನು ಧರಿಸಿ ಊಟಕ್ಕೆ ಬನ್ನಿ. ಅವರ ತಾಯಿ ಅಡುಗೆ ಮನೆಗೆ ಹೋದಳು. ಅಲ್ಲಿ 10 ತಟ್ಟೆಗಳ ತುಂಬ ರಸ ತುಂಬಿದ ರಾಸ್ಬರಿಗಳಿವೆ ಮೇಜಿನ ಮೇಲೆ. ಆಕೆಗೆ ಬೆರಗಾಯಿತು. ಯಾರು ಇಲ್ಲಿಗೆ ತಂದವರು? ಇದು ರಾಸ್ಬರಿ ಅರಸನ ಕೆಲಸ ಎಂದುಕೊಂಡಳು. ಹೀಗೆ ಅವರು ರಾಸ್ಬರಿಯನ್ನು ಕಾಯ್ದಿಟ್ಟರು. ರಾಸ್ಬರಿ ಅವರಲ್ಲಿ ಜಾಸ್ತಿ ಇದ್ದುದಕ್ಕೆ ಮುರಬ್ಬವನ್ನು ಡಜನ್ ಗಟ್ಟಲೆ ಮಾರತೊಡಗಿದರು. ಇದರಿಂದ ಸಿದ್ಧವಾಗುವುದು ಏನೆಂದರೆ, ನೀವು ಕರುಣೆಯುಳ್ಳವರಾದರೆ ನೀವು ಯಾರೇ ಇದ್ದರೂ ಕರುಣೆಯನ್ನು ತಿರುಗಿ ಪಡೆಯುತ್ತೀರಿ.